ಅದ್ಯಾವುದೋ ಶ್ರೀಮಂತ ನಾಸ್ತಿ ಹೊಡೆಯಕ್ಕೆ ಅವ್ರ ಮನೆಯವರೇ ಸಂಚು ಮಾಡಿದ್ರಂತೆ. ಕೊನೆಗೂ ಸಮಯ ಸಾಧಿಸಿ ಅವನನ್ನು ಕೊಂದು ಆಸ್ತಿನೆಲ್ಲ ಹೊಡ್ಕೊಂಡು ಹೋದ್ರು ನೋಡಿ ಪಾಪ. ಸುಮಾರ್ ಕೇಸಲ್ಲಿ ಪೆಟ್ಟು ತಿನ್ನೋದು ಹತ್ತಿರದವರಿಂದನೇ. ನಾನು ಶಾಲೆ ಕಡೆ ಹೊರಟಿರೋದು ಅದು ಯಾವನೋ ಬಂದು ನನಗೆ ಹೊಡೆಯೋನ್ಗೆ ಅದು ಹೇಗೆ ಗೊತ್ತಾಯ್ತು? ಏನಂದೆ? ಏನಿಲ್ಲ ಏನೂ ಇಲ್ಲ. ಅಲ್ಲ ಉಗ್ರಪ್ಪನವರೇ, ನಾವು ಹಳ್ಳಿ ಕಡೆಗೆ ಕಾಡು ದಾರಿಲಿ ಹೋಗ್ತಾ ಇರೋದು ನನ್ನನ್ನು ಹುಡ್ಕೊಂಡು ಬಂದು ಹೊಡೆಯೋನಿಗೆ ಹೇಗೆ ಗೊತ್ತಾಯ್ತು ಅಂತ. ಅದು ನಾನು ಗಾಡೀಲಿ ಹೋಗ್ತಾ ಇದ್ದೆ, ಟೈರ್ ಪಂಚರ್ ಆಗತ್ತೆ, ನಾನು ನಡ್ಕೊಂಡು ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದಮೇಲೆ ಅದು ಯಾವನೋ ತಿರುಬೋಕಿಗೆ ಹೇಗೆ ಗೊತ್ತಿತ್ತು? ಅದೇನೋ ಸರಿ ನೋಡು, ಅವ್ನು ನಿನ್ನೆ ಫಾಲೋ ಮಾಡ್ತಿದ್ನ ಏನು? ನಮ್ಮನ್ನ ಯಾರು ಫಾಲೋ ಮಾಡ್ತಾ ಇರಲಿಲ್ಲ ಉಗ್ರಪ್ಪನವರೇ. ಯಾಕೋ ನನಗೆ ಗೊತ್ತಿರೋರೆ ನಮ್ಮವರೆ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಡೌಟೇ ಇಲ್ಲ. ಹುಚ್ಚೇನಾ ನಿನಗೆ? ಅಯ್ಯೋ ನನಗೆ ಹುಚ್ಚು ಅಂತ ಹೇಳ್ತೀರಾ ಉಗ್ರಪ್ಪನವರೇ? ಕೊಂದ್ಬಿಡ ಕೊಂದ್ಬಿಡ ನನ್ನ. ಯಾಕೋ ಬರ್ತಾ ಬರ್ತಾ ನಿನ್ನೋರ ಮೇಲೆ ನಂಬಿಕೆ ಹೋಗ್ತಾ ಇದೆ ಅಂದ್ಮೇಲೆ ಇನ್ನೇನು ಹೇಳ ನೋಡಿ. ನನ್ನ ತಲೆಯಲ್ಲಿ ಏನು ಓಡ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಇದು ನಾನೇನು ಎತ್ತ ಅಂತ ಗೊತ್ತಿರೋರೇ ಮಾಡ್ತಾರೋ ಕೆಲಸ ಸಾಧ್ಯನೇ ಇಲ್ಲ. ಬೇರೆ ಯಾರು ಈ ಪಟ್ಟದ ಮೈನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಮನೆ ಇಷ್ಟೊಂದು ಪ್ರಶಾಂತವಾಗಿದೆ, ಪುಟ್ಟಲ್ಲಿ ಹೋದ ಆ ಕೆಳಗಿನ ಮನೆ ಶಾಂತ ಮಕ್ಕಳೊಟ್ಟಿಗೆ ಆಡೋಗೋಯ್ಕು. ಏನೇ ಹೇಳಿ, ಮನೇಲಿ ಮಕ್ಕಳಿದ್ರೆ ಚಂದ. ಓಹೋ ಬಾರಿ ಅಪ್ಪ, ನನ್ ಗಂಡಂಗೆ ಇವತ್ತೆಂತಕ್ಕೆ ಇಷ್ಟು ಪ್ರೀತಿ ಬಂದಿದ್ದು? ಅಲ್ಲ ಸೊಪ್ಪು ತಂದು ಕೊಡೋದ್ರಲ್ಲಿ ಏನ್ ಪ್ರೀತಿ ಕಂಡ್ರಿ ನೀವು ಅಂತ. ಇದೆಂತ ಸೊಪ್ಪು ಅಂತ ಗೊತ್ತಿಲ್ಲ ನಿಮ್ಗೆ? ಇಲ್ಲ ಅಕ್ಕ, ಅದು ಮದರಂಗಿ ಸೊಪ್ಪು. ಇರ್ಲಿ ಬಿಡಿ ಕಮಲಮ್ಮ, ಏನೋ ಆಸೆ ಪಟ್ಟಿದ್ದಾಳೆ ಪಾಪ. ಟೀಚರ್ ಅಮ್ಮ ನೀವು ಸರಿ ಇದ್ರೆ ಅವಳಿಗೆ. ಇರ್ಲಿ ಬಿಡಿ, ಈ ವಯಸ್ಸಲ್ಲದೆ ಇನ್ ಯಾವಾಗ ಮಾಡ್ತಾ ಹೇಳಿದೆ ಅಲ್ಲ. ಏನಿದು ಮೇಡಮ್, ನನ್ನ ಹುಡ್ಕೊಂಬರ ಹಾಕಿ ಕಾಣಿಸ್ತಾ ಇದೆಯಲ್ಲ, ಇದೇನಿದು? ನಾಳೆ ಸೂರ್ಯ ಬೇರೆ ದಿಕ್ಕಲ್ಲಿ ಹುಟ್ಟತಾನೋ ಏನೋ. ಭುವನ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಓ ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನೀವಾಗ ನೀವೇ ಬಂದು ನನ್ನ ಹತ್ರ ಮಾತಾಡ್ತೀನಿ ಅನ್ನೋದು ನನಗೆ ತುಂಬಾ ಖುಷಿ ತರೋ ವಿಚಾರ. ಯುನೋ ಭುವನ್, ನೋಡಿ ನೋಡ್ತಾನೆ ಇದ್ದೀನಿ. ನನಗೆ ನೀನು ನೋಡೋದಂದ್ರೆ ತುಂಬ ಇಷ್ಟ.
ಏನು ಮಾಡೋದು ನೀನೇ ನನ್ನ ನೋಡಲ್ಲ ಅಂತೀಯ ಹತ್ರ ಬರಲ್ಲ ಅಂತೀಯ ಗಂಡ ಹೆಂಡತಿನೇ ಅಲ್ಲ ಅಂತೀಯ ಬದುಕು ಬರಡಾಗಿ ಹೋಗಿ ಜಿಂದಗಿ ದಿಕ್ಕಾಪಾಲಾಗಿ ಬಾಯಿ ಬಡ್ಕೊಳ್ಳೋಂಗ ಆಗೋಗಿದೆ ಏನು ಮಾಡೋದು ನಮ್ಮ ಹಣೆ ಬರ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ತಳ್ಕೊಂಡು ಹೋಗ್ತಾ ಇದೀವಿ